ಶ್ರೀ ಗುರುಭ್ಯೋ ನಮಃ. ನಿನ್ನೆಯ ದಿವಸ ನಿಚೋಚ್ಚ ಭಾವಂ ಗತಃ ಎಂಬಂತಹ ತಾರತಮ್ಯದ ಬಗ್ಗೆ ನಾವು ಚಿಂತನೆಯನ್ನು ನಡೆಸಿದ್ದೇವೆ. ಜೀವಸ್ವರೂಪದಲ್ಲಿ ತಾರತಮ್ಯ ಇದೆ, ಆ ತಾರತಮ್ಯವನ್ನು ನಾವು ಒಪ್ಪಬೇಕು ಎಂಬಂತಹ ಈ ಒಂದು ತತ್ವವನ್ನು ಕೂಡ ನಿನ್ನೆ ದಿವಸ ನಾವು ನೋಡಿದ್ದೇವೆ. ತಾರತಮ್ಯದಿಂದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೆ, ಸಮಾಜದಲ್ಲಿ ಜಗಳ ಉಂಟಾಗ್ತದೆ, ಆದ್ದರಿಂದ ತಾರತಮ್ಯವನ್ನು ಮಾಡಬಾರದು ಎಂಬಂತಹ ಬಗ್ಗೆ ನಿನ್ನೆ ದಿವಸ ವಿಮರ್ಶೆ ಮಾಡಿದ್ದೇವೆ. ತಾರತಮ್ಯದಿಂದ ಜಗಳ ಆಗುವುದಲ್ಲ, ತಾರತಮ್ಯವನ್ನು ಅನಾವಶ್ಯಕವಾಗಿ ಗುರುತಿಸುವುದರಿಂದ ಜಗಳವಾಗ್ತದೆ. ಆದ್ದರಿಂದ ಜಗಳಕ್ಕೆ ಕಾರಣ ತಾರತಮ್ಯದ ಇರುವಿಕೆಯಲ್ಲ, ತಾರತಮ್ಯದ ಗುರುತಿಸುವಿಕೆ. ಆಚಾರ್ಯರು ತಾರತಮ್ಯವನ್ನು ಪ್ರತಿಯೊಂದು ಕ್ಷಣದಲ್ಲಿಯೂ ಗುರುತಿಸಬೇಕು, ಅನಾವಶ್ಯಕವಾಗಿ ಗುರುತಿಸಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ತಾರತಮ್ಯ ಇದೆ ಅಂತ ಹೇಳಿ ತಿಳ್ಕೊಂಡ್ರೆ ಸಾಕು ಅಂತೇಳಿ ಇಷ್ಟೇ ಹೇಳಿದ್ದು. ತಿಳ್ಕೊಳ್ಳಿಕ್ಕೆ ಹೇಳಿದ್ದು ಹೊರತು ಗುರುತಿಸುವಿಕೆ ಹೇಳಿದ್ದಲ್ಲ. ಆದ್ದರಿಂದ ತಾರತಮ್ಯ ಎಂಬುದು ಇದ್ದರೂ ಕೂಡ ಮತೀಕ್ಯ ಎಂಬುದು ಬೇಕು ಎಂಬುದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತಿ ಭಿನ್ನ ಆಗಬಾರದು. ತಾರತಮ್ಯ ಇದ್ದರೂ ಕೂಡ ಏಕಭಾವದಲ್ಲಿ ನಾವು ಇರಲಿಕ್ಕೆ ಸಾಧ್ಯವಾಗ್ತದೆ. ಅವರವರ ತಾರತಮ್ಯವನ್ನು ಅವರು ತಿಳ್ಕೊಂಡರೆ ಆವಾಗ ಅಲ್ಲಿ ತಾರತಮ್ಯ ಜಗಳಕ್ಕೆ ಕಾರಣವಾಗುವುದಿಲ್ಲ. ಯಾವಾಗಲೂ ಜಗಳ ಆಗುವುದು ಯಾವುದರಿಂದ ಹೇಳಿದರೆ, ಮಹಾಭಾರತವನ್ನು ಸರಿಯಾಗಿ ನಾವು ಅಭ್ಯಾಸ ಮಾಡಿದರೆ ಜಗಳ ಆಗುವುದು ಒಬ್ಬ ವ್ಯಕ್ತಿಯಿಂದ, ಅನೇಕ ಜನರಿಂದ ಜಗಳ ಆಗುವುದಲ್ಲ. ಒಬ್ಬ ಶಕುನಿ ಅಂಥೇಳಿ ಅಲ್ಲಿ ಪ್ರವೇಶ ಮಾಡ್ತಾನೆ, ಅಲ್ಲಿ ಮಹಾಭಾರತವನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲ ಜಗಳಗಳ ಹಿಂದೆ ಇರತಕ್ಕವನು ಒಬ್ಬನೇ ಹೊರತು ಅನೇಕ ಜನರು ಸಾಮಾನ್ಯವಾಗಿ ಇರುವುದಿಲ್ಲ. ಒಬ್ಬ ಮಂಥರೆಯಿಂದಾಗಿ ಒಂದು ರಾಮಾಯಣ ಆಯಿತು, ಒಬ್ಬ ಶಕುನಿಯಿಂದಾಗಿ ಒಂದು ಮಹಾಭಾರತವಾಯಿತು. ಆದ್ದರಿಂದ ಜಗಳಕ್ಕೆ ಶಕುನಿಯಾದವನು ಏನು ಮಾಡ್ತಾನೆ ಹೇಳಿದರೆ, ಶಕುನಿಯ ಗುರು ಕಣಿಂಕ, ಕಣಿಂಕ ಹೇಳಿದ ಹಾಗೆ ಮಾಡುವವನು ಶಕುನಿ. ಶಕುನಿ ಏನು ಹೇಳ್ತಾನೆ ಅಂದರೆ ಚುಚ್ಚಿ ಕೊಡ್ತಾನೆ, ಚುಚ್ಚಿ ಕೊಟ್ಟು ಜಗಳವನ್ನು ಪ್ರಾರಂಭ ಮಾಡ್ತಾನೆ. ತಾರತಮ್ಯವನ್ನು ಚುಚ್ಚಿ ಕೊಡಲಿಕ್ಕೆ ಬಹಳ ಸುಲಭ, ಆದ್ದರಿಂದ ಜಗಳ ಆಗ್ತದೆ ಹೊರತು ತಾರತಮ್ಯದಿಂದ ಜಗಳ ಆಗೋದಲ್ಲ. ತಾರತಮ್ಯದಿಂದ ವ್ಯವಸ್ಥೆಯೇ ಆಗ್ತದೆ, ಅದನ್ನು ಚುಚ್ಚಿಕೊಡುವವರ ಮಧ್ಯದಲ್ಲಿ ಬಂದರೆ ಅದರಿಂದ ಅವ್ಯವಸ್ಥೆ ಆಗ್ತದೆ. ಈಗ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಸಂಭ್ರಮ ಇದೆ ಅಂತ ಇಟ್ಟುಕೊಳ್ಳೋಣ. ಒಂದು ಮದುವೆ ಸಮಾರಂಭ, ಮದುವೆ ಸಮಾರಂಭ ಯಶಸ್ವಿಯಾಗಿ ಆಗಬೇಕು, ಅದಕ್ಕೋಸ್ಕರ ನಾವೆಲ್ಲ ಒಂದು ದೊಡ್ಡ ಮೀಟಿಂಗ್ ಮಾಡ್ತೇವೆ. ಎಲ್ಲರನ್ನು ಕರೆದು ಹೇಗೆ ಆಗಬೇಕು, ದಿಬ್ಬಣ ಚೆನ್ನಾಗಿರಬೇಕು, ಅಡುಗೆ ಚೆನ್ನಾಗಿ ಆಗಬೇಕು, ಬಂದವರಿಗೆಲ್ಲ ಒಳ್ಳೆಯ ಉಪಚಾರಗಳೆಲ್ಲ ಆಗಬೇಕು, ನೆಂಟರುಗಳಿಗೆಲ್ಲ ಬೇಜಾರಾಗಬಾರದು, ಎಲ್ಲ ವ್ಯವಸ್ಥೆಗಳು ಸರಿಯಾಗಿರಬೇಕು ಎಂಬಂತಹ ದೃಷ್ಟಿಯಿಂದ ಒಂದು ಮೀಟಿಂಗ್ ಮಾಡಿ ಒಬ್ಬೊಬ್ಬರಿಗೆ ನಾವು ಹಂಚುತ್ತೇವೆ. ಒಬ್ಬನತ್ರ ಹೇಳ್ತೇವೆ, ನೋಡು ನೀನು ಕಿಚನ್ ನೋಡಿಕೊಳ್ಳುವಂತೆ. ಮತ್ತೊಬ್ಬನತ್ರ ಹೇಳ್ತೇವೆ, ನೀನು ಬಡಿಸುವುದನ್ನೆಲ್ಲ ನೀನು ನೋಡಿಕೊಳ್ಳುವಂತೆ. ಮತ್ತೊಬ್ಬನತ್ರ ಹೇಳ್ತೇವೆ, ನೀನು ಸ್ವಾಗತ ರಿಸೀವ್ ಮಾಡೋದನ್ನು ನೀನು ನೋಡಿಕೊಳ್ಳುವಂತೆ. ಮತ್ತೊಬ್ಬರತ್ರ ಹೇಳ್ತೇವೆ, ನೀನು ವೇದಿಕೆಯ ಕೆಲಸ ಎಲ್ಲ ನೀನು ನೋಡಿಕೊಳ್ಳುವಂತೆ. ಮತ್ತೊಬ್ಬರತ್ರ ಹೇಳ್ತೇವೆ, ನೀನು ಹೋಮ ಹವನ ಪುರೋಹಿತರದ್ದು ನೀನು ನೋಡಿಕೊಳ್ಳು. ಮತ್ತೊಬ್ಬರತ್ರ ಹೇಳ್ತೇವೆ, ನೀನು ವಿಡಿಯೋ ಫೋಟೋ ಇದೆಲ್ಲ ನೀನು ನೋಡಿಕೊಳ್ಳು. ಹೀಗೆ ಒಬ್ಬೊಬ್ಬರಿಗೆ ಹಂಚ್ತೇವೆ. ಅವರವರ ಕೆಲಸವನ್ನು ಅವರವರು ಚೆನ್ನಾಗಿ ಮಾಡಿದರೆ ಪ್ರೋಗ್ರಾಮ್ ಸಕ್ಸಸ್. ಎಲ್ಲ ಕೆಲಸಗಳು ಕೂಡ ಅಡುಗೆಯೂ ಚೆನ್ನಾಗಿ ಆಗಿದೆ, ಬಡಿಸುವವರು ಚೆನ್ನಾಗಿ ಬಡಿಸಿದ್ದಾರೆ, ಬಂದಾಗ ಒಳ್ಳೆಯ ರಿಸೆಪ್ಷನ್ನು ಬಂತು, ಫೋಟೋ ತೆಗೆಯುವವರು ಚೆನ್ನಾಗಿ ಫೋಟೋ ತೆಗೆದಿದ್ದಾರೆ, ವಿಡಿಯೋ ತೆಗೆದಿದ್ದಾರೆ, ಒಟ್ಟಿಗೆ ಪ್ರೋಗ್ರಾಮ್ ಸಕ್ಸಸ್ ಆಗ್ತದೆ. ಇಲ್ಲಿ ಒಬ್ಬ ಶಕುನಿ ಸೇರಿಕೊಂಡ್ರೆ ಏನಾಗ್ತದೆ ಹೇಳಿದರೆ, ಶಕುನಿ ಈ ಮೀಟಿಂಗ್ನಲ್ಲಿದ್ದರೆ ಏನು ಮಾಡ್ತಾನೆಂದರೆ ಅವನು ಎಲ್ಲ ಹಂಚುವುದನ್ನು ನೋಡ್ತಾನೆ. ನೋಡಿ ಅವನು ಹೇಳ್ತಾನೆ, ಅಡುಗೆವನ ಹತ್ರ ಬಂದು ಹೇಳ್ತಾನೆ, ನೋಡು ನಿನಗೆ ಪಕ್ಷಪಾತ ಮಾಡಿದರು, ಅವರಿಗೆ ಬೇಕಾದವರಿಗೆ ಫೋಟೋ ವಿಡಿಯೋದ ಡಿಪಾರ್ಟ್ಮೆಂಟ್ ಕೊಟ್ಟರು, ನಿನಗೆ ಈ ಬಿಸಿಯಲ್ಲಿ ಬೆವರು ಸುರಿಸಿಕೊಂಡು ಒದ್ದಾಡತಕ್ಕಂತಹ ಅಡುಗೆಯ ಡಿಪಾರ್ಟ್ಮೆಂಟ್ ಕೊಟ್ಟರು, ನೀನು ಇದನ್ನು ಪ್ರತಿಭಟಿಸಬೇಕು. ಕ್ಲೀನ್ ಮಾಡುವವನ ಹತ್ರ ಬಂದು ಹೇಳ್ತಾನೆ, ನಿನಗೆಲ್ಲ ಎಂಜಲು ತೆಗೆಯುವ ಕೆಲಸ, ಎಲ್ಲ ಊಟ ಮಾಡಿ ಬಿಸಾಡಿದರ ಎಂಜಲು ತೆಗೆಯುವ ಕೆಲಸ ನಿಂತು. ನೋಡು ಅವ ಯಜಮಾನ, ಅವನಿಗೆ ಬೇಕಾದವನಿಗೆ ರಿಸೆಪ್ಷನ್ ಕೊಟ್ಟ, ನಿನಗೆ ಎಂಜಲು ಸಾರಿಸಿಕೊಟ್ಟ, ನೀನು ಬಿಡಬೇಡ, ನೀನು ಸರಿಯಾಗಿ ಬುದ್ಧಿ ಕಲಿಸು. ಅದೇನು ಅವ್ರು ಮಾತ್ರ ವಿಡಿಯೋಗೆ ನಿಲ್ಲುವುದಾ,
ನೀನು ನಿಲ್ಲಬಾರ್ದ, ಅಡುಗೆಯವರು ನಿಲ್ಲಬಾರ್ದ, ಹೀಗೆ ಎಲ್ರಿಗೂ ಹೇಳಿಕೊಡ್ತಾನೆ. ಸಾಮಾನ್ಯವಾಗಿ 99% ಜನರಿಗೆ ವಿಚಾರ ಇರೋದಿಲ್ಲ, ಅವನಿಗೆ ಹೌದು ಅನ್ನಿಸ್ತದೆ, ಓಹೋ ಅವರಿಗೆ ವಿಡಿಯೋ ಕೊಟ್ಟರು, ನಮಗೆ ಎಂಜಲ್ ಸಾರಿಸೋದು ಕೊಟ್ಟರು, ಅವನಿಗೆ ಅಡುಗೆ ಕೊಟ್ಟರು, ಓಹೋ ಇವರು ಯಜಮಾನರು, ಇದರೊಳಗಡೆ ಎಲ್ಲ ನಮಗೆಲ್ಲ ಇನ್ಸಲ್ಟ್ ಮಾಡಿದ್ದಾರೆ, ನಾವು ಯಾಕೆ ಎಂಜಲ್ ಸಾರಿಸಬೇಕು, ನಾವು ಕೂಡ ವಿಡಿಯೋ ಫೋಟೋದ ಹತ್ತಿರ ಬಂದು ನಾವು ನಿಲ್ಲಬಾರ್ದು ಯಾಕೆ. ಸರಿ, ಮರುದಿವಸ ಮದುವೆ ಪ್ರಾರಂಭ ಆಯಿತು, ರಿಸೀವ್ ಮಾಡುವವರಿಲ್ಲ, ಅಡುಗೆ ಮಾಡುವವರಿಲ್ಲ, ಯಾರೂ ಇಲ್ಲ, ಎಲ್ಲರೂ ಫೋಟೋ ವಿಡಿಯೋದ ಹಿಂದೆ ಇದ್ದಾರೆ, ನಮ್ಮದು ಬರಬೇಕು ನಮ್ಮದು ಬರಬೇಕು. ಮದುವೆ ಏನಾಗ್ತದೆ, ಊಟಕ್ಕೆ ಹೋಗುವಾಗ ಅಡುಗೆ ಇಲ್ಲ, ಎಲೆ ಬಡಿಸುವವರಿಲ್ಲ, ಎಲ್ಲ ಜಗಳ ಜಗಳ ಆಗಿ ಎಲ್ಲ ಹೇಸಿಗೆಯಾಗಿ ಹೋಗ್ತದೆ. ಆವಾಗ ಆದ್ದರಿಂದ ಇನ್ನು ಮೇಲೆ ಯಾವುದೇ ಸಮಾರಂಭ ಆಗುವಾಗ ಮೀಟಿಂಗ್ ಮಾಡಿ ಯಾರಿಗೂ ಯಾವುದನ್ನು ಹಂಚಬಾರದು, ಹಂಚಿದ್ದರಿಂದ ಈ ಥರ ಆಗ್ತದೆ ಅಂತ ಹೇಳಿ ಯಾರಾದರೂ ಹೇಳಿದರೆ ಎಷ್ಟು ಒಂದು ಮೂಢತನ. ಜಗಳ ಆದದ್ದು ಕೆಲಸಗಳನ್ನು ಹಂಚಿದ್ದರಿಂದ ಅಲ್ಲ, ಮತ್ತು ಆ ಹಂಚುವಾಗ ಒಬ್ಬ ಬಂದು ಶಕುನಿ ಬಂದು ಬುದ್ಧಿ ಹಾಳು ಮಾಡು. ಯಾವಾಗಲೂ ಒಬ್ಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದರೆ, ಒಬ್ಬ ದುಷ್ಟ ಇದ್ದರೆ ಅವನೇನು ಹೇಳ್ತಾನೆ, ನೀನು ಯಾಕೆ ಅವನ ಕೆಲಸ ಮಾಡಬೇಕು, ಅವನ ಕೆಲಸ ಅವನು ಮಾಡಿ ನೀನು ಯಾಕೆ ಮಾಡು. ಅವನು ಒಂದು ಒಳ್ಳೆಯ ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಸಮನ್ವಯದಿಂದ ಮಾಡಿಕೊಂಡು, ಯಾರು ಬಾರದೆ ಹೋದರೂ ಕೂಡ ಆ ಕೆಲಸವನ್ನೆಲ್ಲ ಮಾಡಿಕೊಂಡು ಎಲ್ಲ ಸುಧಾರಿಸಿಕೊಂಡು ಹೋಗ್ತಾನೆ. ಶಕುನಿ ಏನು ಮಾಡ್ತಾನೆ, ನಿಂದು ಮಾತ್ರ ಇದು ಕೆಲಸ, ಅವನ ಕೆಲಸ ನೀನು ಯಾಕೆ ಮಾಡಬೇಕು, ಅವನು ಮಾಡಲಿ, ಅವನು ಸಂಬಳ ತಗೊಳ್ಳೋದಿಲ್ವಾ, ನೀನು ಯಾಕೆ ಮಾಡಬೇಕು, ಬಿಡುವೆ ನೀನು ಮಾಡಬೇಡ, ಇವತ್ತು ಆ ಕೆಲಸ ಆಗಬಾರದು, ಗೊತ್ತಾಗಬೇಕು. ಹೀಗೆ ಅವ ಬಂದದ್ದರಿಂದ ಅವ್ಯವಸ್ಥೆ ಆಯಿತು ಅಂತ ಸ್ವಾಮಿಗಳಿಗೆ ಗೊತ್ತಾಗಲೇಬೇಕು. ಆದ್ದರಿಂದ ಅವನಿಗೆ ಬೈಯಬೇಕು, ಬೈಯುವಾಗ ಅವನು ಮತ್ತೆ ಪುನಃ ಬೈಯಬೇಕು. ಹೀಗೆ ಅವರದೊಂದು ಸಂಘ ಆಗ್ತದೆ, ಸಂಘ ಆಗಿ ಮತ್ತೆ ಪ್ರತಿ ಸಲ ಇವತ್ತು ಅವನ ಪ್ರತಿಭಟನೆ, ಇವನು ಇವನ ಪ್ರತಿಭಟನೆ, ಅವನ ಕೆಲಸ ಯಾರು ಮಾಡಬೇಕು, ಇವನ ಕೆಲಸ ಯಾರು ಮಾಡೋದು, ಯಾಕೆ ಮಾಡೋದು, ಹೀಗೆ ಮಾಡೋದು ಎಲ್ಲ ಪ್ರಾರಂಭ. ಎಲ್ಲ ಸಸೂತ್ರವಾಗಿ ನಡೀತಾ ಇತ್ತು. ಸಸೂತ್ರವಾಗಿ ನಡೀತಾ ಇರುವಾಗಲೇ ಒಂದು ಹುಳ ಸೇರಿಕೊಂಡರೆ ಎಲ್ಲ ಹಾಳು ಮಾಡಬೇಕು. ಆದ್ದರಿಂದ ಅವ್ಯವಸ್ಥೆ, ಜಗಳ, ಯುದ್ಧ ಎಲ್ಲ ಆದದ್ದು ತಾರತಮ್ಯದಿಂದ ಅಲ್ಲ. ಆ ತಾರತಮ್ಯವನ್ನು ಇನ್ಸ್ಟಿಗೇಟ್ ಮಾಡುವವರು, ಅದನ್ನು ಚುಚ್ಚಿಕೊಡುವವರು ಒಬ್ಬ ಸೇರಿದ್ದರಿಂದ, ಜನಗಳಿಗೆ ವಿಚಾರಶಕ್ತಿ ಬಹಳ ಕಡಿಮೆ ಇದ್ದದ್ದರಿಂದ ಅದು ಎಫೆಕ್ಟ್ ಆಯಿತು. ಆದ್ದರಿಂದ ಆಚಾರ್ಯರು ಹೇಳ್ತಾ ಇರೋದು, ತಾರತಮ್ಯ ಬೇಕು, ಅದರ ಗುರುತಿಸುವಿಕೆಯಲ್ಲಿ ನಿಯಂತ್ರಣ ಬೇಕು. ಗುರುತಿಸುವಿಕೆಯಲ್ಲಿ ನಿಯಂತ್ರಣ ಇದ್ದರೆ ಮಾತ್ರ ಆವಾಗ ಜಗಳ ಅವಾಯ್ಡ್ ಆಗ್ತದೆ. ಅನಾವಶ್ಯಕವಾಗಿ ಯಾವುದನ್ನು ಗುರುತಿಸುವ ಅವಶ್ಯಕತೆ ಇಲ್ಲ. ನಾವು ಕಪ್ಪು ಬಣ್ಣದವರೆಲ್ಲ ಒಂದು, ನಾವು ಬಿಳಿ ಅಂಗಿಯವರೆಲ್ಲ ಒಂದು, ಬಿಳಿ ಅಂಗಿಯವರ ಸಂಘ, ನೀಲಿ ಅಂಗಿಯವರ ಸಂಘ, ಕೆಂಪು ಅಂಗಿಯವರ ಸಂಘ, ಏನರ್ಥ ಇದು? ಕೆಂಪು ಅಂಗಿಯವರು ಬಿಳಿ ಅಂಗಿಯವರ ಮೇಲೆ ಅಟ್ಯಾಕ್ ಮಾಡಬೇಕು, ಅವರನ್ನು ಒಂದು ಕೈ ನೋಡಿಕೊಳ್ಬೇಕು. ಯಾವುದೇ ಒಂದು ಈ ಒಂದು ಗುರುತಿಸುವಿಕೆಗೆ ಯಾವುದೇ ಒಂದು ಅರ್ಥ ಇಲ್ಲ. ಆದ್ದರಿಂದ ಇವತ್ತು ಏನು ಮಾಡ್ತಾರೆ ರಾಜಕಾರಣಿಗಳು, ಎಡಗೈಯವರು ಬಲಗೈಯವರು ಹಾಗೆ ಹೀಗೆ ಅಂತೇಳಿ ಜನರನ್ನು ಎಬ್ಬಿಸಿ ಹಾಕ್ತಾರೆ. ನೋಡಿ, ನಿಮ್ಮ ಜನಾಂಗಕ್ಕೆ ಸೀಟು ಕೊಡಲಿಲ್ಲ, ನಿಮ್ಮ ಜನಾಂಗಕ್ಕೆ ಹೀಗೆ ಮಾಡಲಿಲ್ಲ, ಆದ್ದರಿಂದ ನೀವು ಪ್ರತಿಭಟಿಸಬೇಕು, ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು. ಜನರಿಗೆ ವಿಚಾರ ಶಕ್ತಿ ಕಡಿಮೆ ಇದ್ದದ್ದರಿಂದ ಇದು ಸರಿ ಅಂತೇಳಿ ಅನ್ನಿಸ್ತದೆ. ಅವನು ಯಾಕೆ ಎಬ್ಬಿಸಿ ಹಾಕ್ತಾ ಇದ್ದಾನೆ ಅದನ್ನು ಯಾರೂ ವಿಚಾರ ಮಾಡೋದಿಲ್ಲ. ಆದ್ದರಿಂದ ಇವತ್ತು ಡಿವೈಡ್ ಮಾಡದೆ ಹೋದರೆ ಸಪೋರ್ಟ್ ಬರೋದಿಲ್ಲ. ಸಪೋರ್ಟ್ ಬರಬೇಕಾದರೆ ಡಿವೈಡ್ ಆಗಿದ್ದರೆ ಒಂದು ಸೈಡಿಗೆ ಒಂದು ಸೈಡಿಗೆ ನಾವು ಸಪೋರ್ಟ್ ಮಾಡಲಿಕ್ಕಾಗ್ತದೆ, ಆ ಸೈಡ್ನವರು ನಮಗೆ ಓಟ್ ಹಾಕ್ತಾರೆ. ಎಲ್ಲಿ ಎರಡು ವಿಂಗಡವೇ ಇಲ್ಲವೋ ಆವಾಗ ನಾವು ಯಾರಿಂದ ಸಪೋರ್ಟ್ ತಗೊಳ್ಳಿಕ್ಕಾಗೋದು? ಕೆಲಸ ಮಾಡದೇ ಸಾಧನೆ ಇಲ್ಲದೇ ಸಪೋರ್ಟ್ ತಗೊಳ್ಬೇಕಾದ್ರೆ ಜಗಳ ಹುಟ್ಟಿಸಿ ಸಪೋರ್ಟ್ ತಗೊಳ್ಬೋದು. ಯಾರಿಗಾದರೂ ಒಬ್ಬರಿಗೆ ಸ್ಟ್ರಾಂಗ್ ಆದಂಥ ಪಾರ್ಟಿಗೆ ನಾನು ನೀವು ಸಪೋರ್ಟ್ ಮಾಡ್ತೇನೆ, ನೀನು ಪ್ರತಿಭಟನೆ ಮಾಡು, ಬಿಡಬೇಡ ಅಂತ ಹೇಳಿ ಜಗಳ ಹುಟ್ಟಿಸಿದಾಗ ಆವಾಗ ಅವರಿಗೆ ಸಪೋರ್ಟ್ ಬರ್ತದೆ. ಆದ್ದರಿಂದ ತಾರತಮ್ಯದಿಂದ ಜಗಳ ಅಲ್ಲ, ತಾರತಮ್ಯದ ಅನಾವಶ್ಯಕವಾದಂತಹ ಗುರುತಿಸುವಿಕೆಯಿಂದ ಜಗಳ. ಜಾತಿ ತೆಗೆಯಬೇಕು ಅಂತೇಳಿ ಹೇಳುವವರು ಅನಾವಶ್ಯಕವಾಗಿ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಜಾತಿಯನ್ನು ತರುತ್ತಾರೆ. ನೆರೆ ಪರಿಹಾರಕ್ಕೋಸ್ಕರವೂ ಕೂಡ ಜಾತಿ, ಬರ ಪರಿಹಾರಕ್ಕೂ ಕೂಡ ಜಾತಿ. ನೆರೆ ಏನು, ಇಂಥವರ ಜಾತಿಯ ಮನೆಯನ್ನು ಹಾಳು ಮಾಡಬೇಕು ಅಂತೇಳಿ ನೆರೆ ಬಂದಿರ್ತದ? ಅಥವಾ ಬರ ಬರುವಾಗ ಇಂಥವರ ಜಾತಿಗೆ ಎಫೆಕ್ಟ್ ಆಗಲಿ ಅಂತ ಹೇಳಿ ಬರ ಬಂದಿರ್ತದೆ? ಆದರೆ ಅದರ ಪರಿಹಾರಕ್ಕಾಗುವಾಗ ಜಾತಿಯ ಗುರುತಿಸುವಿಕೆ.
ಆದ್ದರಿಂದ ಈ ರೀತಿ ಅನಾವಶ್ಯಕವಾದಂತಹ ಗುರುತಿಸುವಿಕೆ ಏನಿದೆ ಇದು ಜಗಳಕ್ಕೆ ಕಾರಣವಾಗ್ತದೆ ಹೊರತು ಅದಕ್ಕೆ ಗುರುತಿಸುವವರು ಇಲ್ಲದೆ ಹೋದರೆ ಜಗಳ ಇಲ್ಲ. ಒಂದು ನಾವು ನಿಷ್ಠುರವಾಗಿ ಕಠೋರವಾಗಿ ವಿಮರ್ಶೆ ಮಾಡಿದರೆ ಇವತ್ತು 1947 ಇಸವಿಕ್ಕಿಂತ ಮೊದಲಿನ ಕೋಮು ಸೌಹಾರ್ದ ನಂತರದ ಕೋಮು ವಿರಸ ಇದನ್ನು ಈ ಪ್ರಮಾಣವನ್ನು ನಾವು ಗುರುತಿಸಿದಾಗ ಇದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತದೆ. ಯಾವಾಗ ಓಟ್ ಸಿಸ್ಟಮ್ ಪ್ರಾರಂಭ ಆಯಿತೋ ಆವಾಗ ಜಗಳ ಹುಟ್ಟಿಸುವ ಒಂದು ಪ್ರವೃತ್ತಿ ಅದು ಹುಟ್ಟಿಕೊಂಡಿತ್ತು. ಅದಕ್ಕಿಂತ ಮುಂಚೆ ಎಲ್ಲರೂ ಒಟ್ಟಿಗಾಗಿದ್ದರು, ಯಾರು ಎಬ್ಬಿಸಿ ಹಾಕೋರು ಇರಲಿಲ್ಲ, ಸಾಮರಸ್ಯ ಇತ್ತು. ಆಮೇಲೆ ಎಬ್ಬಿಸಿ ಹಾಕೋರು ಬಂದದ್ದರಿಂದ ಅದರಿಂದ ಜಗಳ ಉಲ್ಬಣವಾಗಲಿಕ್ಕೆ ಆಗುತ್ತೆ. ಆದ್ದರಿಂದ ಎಷ್ಟೆಷ್ಟು ಜಾತೀಯತೆಯನ್ನು ತೆಗೀಬೇಕು ಅಂತೇಳಿ ಹೇಳ್ತೇವೋ ಅಷ್ಟು ಜಗಳ ಜಾಸ್ತಿ ಆಗ್ತದೆ, ಅಷ್ಟು ಅದು ದೃಢವಾಗ್ತಾ ಹೋಗ್ತದೆ. ಆದ್ದರಿಂದ ಆಚಾರ್ಯರು ಹೇಳ್ತಾರೆ ತಾರತಮ್ಯವನ್ನು ಗುರುತಿಸಬೇಡಿ, ಅದು ಎಷ್ಟು ಬೇಕೋ ಅಷ್ಟೇ ಗುರುತಿಸಿ, ಆದರೆ ತಾರತಮ್ಯ ಇದೆ ಎಂಬುದನ್ನು ಒಪ್ಪಿ. ಇವತ್ತು ಹೇಗಾಗಿದೆ ಅಂದರೆ ಎಲ್ಲ ಈಯತೆಗಳು ಕೂಡ ಇದು ಹುಟ್ಟಿಕೊಂಡಂತಹ ಅದಕ್ಕೆ ಅದನ್ನು ಉತ್ತೇಜಿಸಿ ಅದನ್ನು ಸಮಸ್ಯೆಯಾಗಿ ಮಾಡಿದೆ. ಜಾತೀಯತೆ, ಭಾಷೀಯತೆ, ಪ್ರಾಂತೀಯತೆ, ಧರ್ಮ ಮತೀಯತೆ, ಎಲ್ಲ ಈಯತೆಗಳನ್ನು ನಾವು ಈಯತೆ ಇದ್ದರೆ ಮಾತ್ರ ಈಯತೆಯಿಂದ ಒಳ್ಳೆಯದಾಗ್ತದೆ, ಇಲ್ಲದೆ ಹೋದರೆ ಈಯತೆಯನ್ನು ನಾವು ಮತ್ತಷ್ಟು ಉದ್ರೇಕಿಸಿದರೆ ಇನ್ನಷ್ಟು ಉಲ್ಬಣವಾಗ್ತದೆ. ಆದ್ದರಿಂದ ಈಯತೆಗಳು ಬೇಕು, ಅದಕ್ಕೆ ಈಯತ್ತೆನೂ ಬೇಕು. ಈಯತೆಗಳಿಗೆ ಈಯತ್ತೆ ಇದ್ದಾಗ ಈಯತೆಗಳು ಒಳ್ಳೆಯದಾಗ್ತದೆ. ಈಯತೆಗಳನ್ನು ಪೂರ್ಣ ತೊಡೆದು ಹಾಕಲಿಕ್ಕೂ ಸಾಧ್ಯವಿಲ್ಲ, ಈಯತೆಗಳನ್ನು ಪೂರ್ಣ ಒಪ್ಪಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಅದು ಒಂದು ಹಂತದ ತನಕ ಅದು ಇದ್ದಾಗ ಆವಾಗ ಆ ಒಂದು ಈಯತೆಗೆ ಒಂದು ಮಹತ್ವ ಬರ್ತದೆ. ಆದ್ದರಿಂದ ಎಲ್ಲ ಈಯತೆಗಳು, ಪ್ರಾಂತೀಯತೆ, ಭಾಷೀಯತೆ, ಇದೆಲ್ಲ ಈಯತೆಗಳನ್ನು ನಾವು ಉದ್ರೇಕಿಸ್ತಾ ಇದ್ದೇವೆ. ಆ ಉದ್ರೇಕೀಕರಣ ಎಂಬುದು ನಿಲ್ಲಬೇಕು, ಆವಾಗ ಜಗಳ ತನ್ನಿಂದ ತಾನೇ ನಿಲ್ಲುತ್ತದೆ. ಆದ್ದರಿಂದ ಆಚಾರ್ಯರ ತತ್ವದಲ್ಲಿ ಯಾವುದೇ ದೋಷ ಇಲ್ಲ, ಅದನ್ನು ದುರುಪಯೋಗಿಸುವವರ ಸಂಖ್ಯೆ ಜಾಸ್ತಿ ಆದ್ದರಿಂದ ಇವತ್ತು ಅಂತಹ ದೋಷ ಬಂದಿದೆ. ಇವತ್ತು ಇನ್ನೊಂದು ದೊಡ್ಡ ಅಪಾಯದ ಮಾತು ಅಂತೇಳಿ ಹೇಳಿದರೆ ಇವತ್ತು ಧಾರ್ಮಿಕ ವಿಷಯ ಬಂದಾಗ ಅನೇಕ ಜನರು ಓಡಿಬಿಡ್ತಾರೆ. ಓಹ್, ಧಾರ್ಮಿಕ ಬೇಡ, ಧಾರ್ಮಿಕ ಅಂತೇಳಿ ಹೇಳಿದರೆ ಜಗಳ ಆಗ್ತದೆ ಅಂತೇಳಿ. ಇವತ್ತು ಧಾರ್ಮಿಕ ನಾಯಕರನ್ನು ಭೇಟಿಯಾದರೆ ಅಲ್ಲೋಲ ಕಲ್ಲೋಲವಾಗಿ ಬಿಡ್ತದೆ. ಆದ್ದರಿಂದ ಧಾರ್ಮಿಕತೆಯನ್ನು ದೂರದಲ್ಲಿ ಇಡಬೇಕು, ಧರ್ಮದಿಂದ ಜಗಳ ಆಗ್ತದೆ ಎಂಬಂತಹ ಒಂದು ದೊಡ್ಡ ಒಂದು ವಾದ ಬೆಳೀತಾ ಇದೆ. ಅನೇಕ ಜನರು ಇದನ್ನು ಪುಷ್ಟೀಕರಿಸ್ತಾ ಇದ್ದಾರೆ, ಧರ್ಮದಿಂದ ಜಗಳ ಆಗ್ತದೆ, ಧರ್ಮವನ್ನು ದೂರ ಇಟ್ಟುಬಿಡಿ. ಧಾರ್ಮಿಕ ನಾಯಕರು ಯಾರಾದರೂ ಬಂದರೆ ಅವರ ಸುದ್ದಿಗೆ ಹೋಗೋದು ಬೇಡ, ಅವರನ್ನು ಭೇಟಿಯಾಗೋದು ಬೇಡ, ಏನು ಬೇಡ. ಇದು ಧರ್ಮದಿಂದ ಜಗಳ ಆದದ್ದಲ್ಲ, ನಿಜವಾಗಿಯೂ ಕೂಡ ಜಗಳಕ್ಕೆ ಪರಿಹಾರ ರೂಪವಾಗಿ ಧರ್ಮ ಬಂದಿದೆ. ಧರ್ಮ ಎಂಬುದು ಅದು ಬೈಂಡಿಂಗ್ ಫೋರ್ಸ್, ರಾಜಕೀಯ ಎಂಬುದು ಡಿವೈಡಿಂಗ್ ಫೋರ್ಸ್. ಧರ್ಮ ಬಂದದ್ದೇ ಬೈಂಡಿಂಗಿಗೋಸ್ಕರ, ರಾಜಕೀಯ ಬಂದದ್ದೇ ಡಿವೈಡಿಂಗಿಂದ. ಆದರೆ ಇವತ್ತೇನಾಗಿದೆ, ಧರ್ಮ ಡಿವೈಂಡಿಂಗ್ ಫೋರ್ಸ್ ಅಂತೆ, ರಾಜಕೀಯ ಬೈಂಡಿಂಗ್ ಫೋರ್ಸ್ ಅಂತೆ. ಇಂತಹ ಒಂದು ಉಲ್ಟಾ ಪಲ್ಟಾ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಹೇಳಿದರೆ ಈ ಶಕುನಿಗಳ ತಂತ್ರ. ಧರ್ಮ ಅಂತೇಳಿ ಹೇಳಿದರೆ ಅದು ಡಿವೈಡಿಂಗ್ ಫೋರ್ಸ್. ಯಾವುದೇ ಧಾರ್ಮಿಕ ನಾಯಕರನ್ನು ಭೇಟಿಯಾಗಬಾರದು, ಧರ್ಮದ ಹತ್ತಿರ ಹೋಗಬಾರದು, ಹೋದರೆ ಬೆಂಕಿ ಹಿಡಿದುಕೊಂಡು ಬಿಡ್ತದೆ, ಏನೇನೋ ಆಗಿಬಿಡ್ತದೆ ಎಂಬಂತಹ ಈ ಒಂದು ಭಾವನೆ ಇದು ಹುಟ್ಟಿಸಿದಂತಹ ಭಾವನೆ ಹೊರತು ಧರ್ಮ ಎಂದೂ ಕೂಡ ಜಗಳವನ್ನು ಉಂಟು ಮಾಡತಕ್ಕದ್ದಲ್ಲ. ಧರ್ಮ ಎಂಬುದು ಅದು ಬೈಂಡಿಂಗ್ ಫೋರ್ಸ್ ಹೊರತು ಡಿವೈಡಿಂಗ್ ಫೋರ್ಸ್ ಅಲ್ಲ. ನಾವು ವಿಮರ್ಶೆ ಮಾಡಬೇಕು. ಇವತ್ತು ಜಗತ್ತಿನಲ್ಲಿ ಎಲ್ಲ ಯಾವ ದೇಶದಲ್ಲಿಯೂ ಇಲ್ಲದೆ ಇದ್ದಷ್ಟು ವೈವಿಧ್ಯ ಭಾರತದಲ್ಲಿದೆ. ಇವತ್ತು ಜಗತ್ತಿನಲ್ಲಿ ಯಾವ ದೇಶದಲ್ಲಿಯೂ ಕೂಡ ಒಂದೇ ದೇಶದಲ್ಲಿ 15 ಭಾಷೆಗಳಿಲ್ಲ, 15-20 ಭಾಷೆಗಳಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಭಾಷಾವಾರು ಪ್ರಾಂತ್ಯದಿಂದಾಗಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ, ಒಂದೊಂದು ಊಟದ ಆಹಾರ ಪದ್ಧತಿ, ಒಂದೊಂದು ಉಡುಗೆಯ ಪದ್ಧತಿ, ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ. ನಾವು ಒಂದೊಂದು ಊರಿಗೆ ಹೋದಾಗ ಅಲ್ಲಿಯ ವೈಚಿತ್ರ್ಯ ವೈಶಿಷ್ಟ್ಯ ಬೇರೆ ಬೇರೆ ಇದೆ. ಇಷ್ಟು ವೈವಿಧ್ಯಗಳು ಇದ್ದರೂ ಕೂಡ ಇವತ್ತು ಭಾರತ ಒಂದಾಗಿ ಉಳಿದದ್ದು ಯಾವುದರಿಂದ? ಧರ್ಮದಿಂದ. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ನಾವು ಧಾರ್ಮಿಕವಾಗಿ ನಾವು ಒಂದಾಗಿದ್ದರಿಂದ ಇವತ್ತು ಭಾರತ ಏಕವಾಗಿ ಉಳಿದಿದೆ.
ಎಂತಹ ಒಂದು ಡಿವೈಡಿಂಗ್ ಫೋರ್ಸ್ ಬಂದರೂ ಕೂಡ ಅದನ್ನು ಸಸ್ಟೈನ್ ಮಾಡಿದ್ದು ಧರ್ಮದ ತಳಹದಿಯಿಂದ. ಇವತ್ತು ಉಡುಪಿಯಲ್ಲಿದ್ದವರು ತಿರುಪತಿಗೆ ಹೋಗ್ತಾರೆ ಆಂಧ್ರ ಪ್ರದೇಶದ್ದು, ಉಡುಪಿಯಲ್ಲಿದ್ದವರು ಕಾಶಿಗೆ ಹೋಗ್ತಾರೆ ಉತ್ತರ ಪ್ರದೇಶದ್ದು, ಉಡುಪಿಯಲ್ಲಿದ್ದವರು ರಾಮೇಶ್ವರಕ್ಕೆ ಹೋಗ್ತಾರೆ ತಮಿಳ್ನಾಡಿನಲ್ಲಿದ್ದವರು, ಕಾಶಿಯಲ್ಲಿದ್ದವರು ರಾಮೇಶ್ವರಕ್ಕೆ ಬರ್ತಾರೆ. ಓ, ಅದು ತಮಿಳ್ನಾಡಿನಲ್ಲಿದೆ, ತಮಿಳರದ್ದು ಕ್ಷೇತ್ರ, ಆದರೆ ನಾವಲ್ಲಿ ಹೋಗಬಾರ್ದು. ತಿರುಪತಿ ಅದು ತೆಲುಗು ಮಾತಾಡುವವರು, ಓ ಅಲ್ಲಿ ನಾವು ಹೋಗಬಾರದು. ಇದು ಎಂದೂ ಕೂಡ ನಾವು ಭಾವಿಸೋದಿಲ್ಲ. ಇವತ್ತು ದೇಶದಲ್ಲಿ ಏನಾದರೂ ಏಕತೆ ಉಳಿದಿದ್ದರೆ ಅದು ಧರ್ಮದಿಂದ ಹೊರತು ಬೇರೆ ಯಾವುದರಿಂದಲೂ ಅಲ್ಲ. ಆದ್ದರಿಂದ ಬಲವಾದಂತಹ ಒಂದು ಅಂತಃಸ್ಯೂತವಾದಂತಹ ಒಂದು ಧಾರ್ಮಿಕ ಶ್ರದ್ಧೆ ಇಡೀ ದೇಶದಲ್ಲಿ ಏಕರೂಪವಾಗಿ ಇದ್ದದ್ದರಿಂದ ಈ ದೇಶ ಇಷ್ಟರ ತನಕ ಅದು ಏಕವಾಗಿ ಉಳಿದಿದೆ. ಇಲ್ಲದೆ ಹೋದರೆ ತಮಿಳ್ನಾಡಿನವರು ನಾವೇ ಸ್ವತಂತ್ರ ಅಂತ ಹೇಳ್ತಾರೆ, ಕರ್ನಾಟಕದವರು ನಾವೇ ಸ್ವತಂತ್ರ ಹೇಳ್ತಾರೆ, ಮಹಾರಾಷ್ಟ್ರದವರು ನಾವೇ ಸ್ವತಂತ್ರ ಅಂತ ಹೇಳ್ತಾರೆ. ಇದೆಲ್ಲ ಆಗಿ ಹೋದರೆ ದೇಶ ಛಿದ್ರ ಛಿದ್ರವಾಗಿ ಹೋಗತಕ್ಕಂತಹ ಪ್ರಸಂಗ ಇದೆ. ಆದ್ದರಿಂದ ಇಡೀ ದೇಶವನ್ನು ನಾವು ಗುರುತಿಸಿದಾಗ ಇಷ್ಟು ವೈವಿಧ್ಯ, ಇಷ್ಟು ಭಾಷೆಯ ವೈಚಿತ್ರ್ಯ, ಇಷ್ಟು ಉಡುಗೆ ತೊಡುಗೆಗಳ ವೈಚಿತ್ರ್ಯ, ಆಹಾರ ಪದ್ಧತಿಯ ವೈಚಿತ್ರ್ಯ, ಇಷ್ಟೆಲ್ಲ ವೈವಿಧ್ಯ ಇದ್ದರೂ ಕೂಡ ಈ ದೇಶ ಏಕವಾಗಿ ಉಳಿದಿದೆ ಹೇಳಿದರೆ ಅದು ಧಾರ್ಮಿಕ ಪ್ರಜ್ಞೆಯಿಂದಾಗಿ, ಭಾರತೀಯರಲ್ಲಿ ಇರತಕ್ಕಂತಹ ಧರ್ಮಶ್ರದ್ಧೆಯಿಂದಾಗಿ ಉಳಿದಿದೆ ಹೊರತು ಬೇರೆ ಯಾವುದೇ ರಾಜಕೀಯ ಒಂದು ಯಾವುದೇ ಒಂದು ತತ್ವದಿಂದಾಗಿ ಉಳಿದದ್ದಲ್ಲ. ಇಷ್ಟು ಬಲವಾದ ರಾಜಕೀಯ ಹೊಡೆತವನ್ನು ಕೂಡ ಸಹಿಸಿಕೊಂಡು ಇರಲಿಕ್ಕೆ ಅದು ಧರ್ಮವೇ ಕಾರಣ. ಆದ್ದರಿಂದ ಇವತ್ತು ದೇಶದ ಎಲ್ಲ ಸಮಸ್ಯೆಗಳಿಗೆ ಮುಖ್ಯ ಪರಿಹಾರ ಏನು ಹೇಳಿದರೆ, ರಾಜಕೀಯ ನಾಯಕರು ಧಾರ್ಮಿಕ ನಾಯಕರ ಸಲಹೆಯನ್ನು ಪಡೆಯಬೇಕು, ರಾಜಕೀಯ ನಾಯಕರು ಧಾರ್ಮಿಕ ನಾಯಕರಿಗೆ ವಿಶೇಷ ಮಹತ್ವವನ್ನು ಕೊಡಬೇಕು, ಅವರ ಒಂದು ಮಾತನ್ನು ಕೇಳತಕ್ಕಂತಹ ಒಂದು ತಾಳ್ಮೆಯನ್ನು ಅವರು ಬೆಳೆಸಿಕೊಂಡಾಗ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ನಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಧರ್ಮ ಎಂಬುದು ಧಾರಕತ್ವಾದ ಧರ್ಮ ಇತ್ಯಾಹು. ಧರ್ಮ ಅಂತ ಹೇಳಿದರೆ ವ್ಯವಸ್ಥೆಯನ್ನು ಮೇಲೆ ಎತ್ತತಕ್ಕದ್ದು, ರಾಜಕೀಯ ಅಂತ ಹೇಳಿದರೆ ವ್ಯವಸ್ಥೆಯನ್ನು ಅದನ್ನು ಅದುಮಿಡತಕ್ಕಂತಹ ಒಂದು ಪ್ರವೃತ್ತಿ ಇವತ್ತು ಬೆಳೀತಾ ಇದೆ. ಇವತ್ತು ಧರ್ಮದ ಬಗ್ಗೆ ಹತ್ತಿರ ಹೋಗಬೇಡ್ರಿ ಅಂತ ಹೇಳಿ ಈ ತರಹ ಪ್ರಚಾರ ಯಾಕೆ ಆಗ್ತಾ ಇದೆ ಹೇಳಿದರೆ, ಧರ್ಮದ ವಿಷಯದಲ್ಲಿ ಜನರನ್ನು ಉದ್ರೇಕಿಸುವುದು ಬಹಳ ಸುಲಭ. ಬೇರೆ ಎಲ್ಲ ಭಾಷೆಯ ವಿಷಯದಲ್ಲಿ ಆದರೆ ಜನ ಅಷ್ಟು ಉದ್ರೇಕಗೊಳ್ಳುವುದಿಲ್ಲ. ಅವರು ತಮಿಳರು, ಇವರು ಕನ್ನಡಿಗರು ಅಂತೇಳಿ ಹೇಳಿದರೆ, ಇಲ್ಲ ನಮ್ಮ ಅಳಿಯ ತಮಿಳ್ನವರೇ, ನಮಗೇನು ತೊಂದರೆ ಇಲ್ಲ ಅಂತೇಳಿ ಹೇಳ್ತಾರೆ. ಕನ್ನಡದವರು, ಅವರು ಮಹಾರಾಷ್ಟ್ರರು, ನಮ್ಮ ತಂಗಿಯನ್ನು ಮಹಾರಾಷ್ಟ್ರದವನಿಗೆ ಕೊಟ್ಟದ್ದು ಪರವಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಧರ್ಮದ ವಿಷಯದಲ್ಲಿ ಎಬ್ಬಿಸಿ ಹಾಕಿದಾಗ ಅದು ಭಯಂಕರವಾಗಿ ಹೊತ್ತಿಕೊಂಡು ಬಿಡ್ತದೆ. ಅದಕ್ಕೋಸ್ಕರ ಧರ್ಮ ಡೇಂಜರ್ ಅಂತೇಳಿ ಹೇಳೋದು ಯಾಕೆ, ಧರ್ಮದ ಈ ಸೆಂಟಿಮೆಂಟನ್ನು ಉದ್ರೇಕಿಸಿದಾಗ, ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಉದ್ರೇಕಿಸಿದಾಗ ತುಂಬ ಬೆಂಕಿ ಇಟ್ಕೊಂಡು ಬಿಡ್ತದೆ. ಅದು ಧರ್ಮದ ಒಂದು ದೋಷ ಅಲ್ಲ, ಅದು ಬೆಂಕಿ ಹಚ್ಚಿದವರ ದೋಷ. ಈಗ ಪೆಟ್ರೋಲು ಬೆಂಕಿ ಹಚ್ಚಿದ ತಕ್ಷಣ ಅದು ದೊಡ್ಡ ಬೆಂಕಿ ಜ್ವಾಲೆ ಉಂಟಾಗ್ತದೆ. ಆದ್ದರಿಂದ ಪೆಟ್ರೋಲನ್ನು ಎಲ್ಲರೂ ಕೂಡ ವರ್ಜ್ಯ ಮಾಡಬೇಕು. ಯಾಕೆ, ಅದು ಭಯಾನಕ, ಡೇಂಜರು. ಪೆಟ್ರೋಲನ್ನು ವರ್ಜ್ಯ ಮಾಡೋದಲ್ಲ, ಅದರ ಹತ್ತಿರ ಬೆಂಕಿಯನ್ನು ಕೊಂಡೋಗುವವರನ್ನು ತಡೆಯಬೇಕು ಹೊರತು ಪೆಟ್ರೋಲೇ ನಮಗೆ ಬೇಡ, ಯಾಕೆ ಬೆಂಕಿ ಹತ್ತಿಕೊಂಡು ಬಿಡ್ತದೆ, ಆದ್ದರಿಂದ ಪೆಟ್ರೋಲನ್ನು ತರಬಾರದು, ಯಾರೂ ಪೆಟ್ರೋಲ್ ಯೂಸ್ ಮಾಡಬಾರ್ದು, ಪೆಟ್ರೋಲನ್ನು ಬಹಿಷ್ಕಾರ ಹಾಕಿ ಅಂತ ಹೇಳಿದರೆ ಹೇಗೆ ಮೂರ್ಖತನವೋ ಹಾಗೆಯೇ ಧರ್ಮದ ಒಂದು ಹತ್ತಿರ ಹೋದರೆ ಬೆಂಕಿ ಹಿಡ್ಕೊಂಡು ಬಿಡ್ತದೆ. ಆದ್ದರಿಂದ ಧಾರ್ಮಿಕರ ಹತ್ತಿರ ಹೋಗಬಾರದು ಎಂಬಂತಹ ಈ ಪ್ರಜ್ಞೆ, ಇದು ಅತ್ಯಂತ ಅವಿಮರ್ಶೆಯಿಂದ, ವಿಮರ್ಶೆ ಮಾಡದೆ ಇದು ಜನರಿಗೆ ಬಂದಂತಹ ಪ್ರಜ್ಞೆ. ಆದ್ದರಿಂದ ಎಷ್ಟೆಷ್ಟು ಧರ್ಮಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆಯೋ ಅಷ್ಟು ರಾಜಕೀಯ ನಾಯಕರು ಅಪ್ರಸ್ತುತರಾಗ್ತಾರೆ. ಎಷ್ಟೆಷ್ಟು ಧರ್ಮ ಮೇಲಕ್ಕೆ ಬರ್ತದೆ ಅಷ್ಟು ನಮ್ಮ ರಾಜಕೀಯ ವ್ಯವಸ್ಥೆಗಳು ಅದು ಅನಗತ್ಯವನಿಸ್ತದೆ. ಧರ್ಮೇಣೈವ ಪ್ರಜಾ ಸರ್ವಾಹ ರಕ್ಷಂತಿ ಸ್ಮ ಪರಸ್ಪರಂ. ಹಿಂದಿನ ಕಾಲದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಕ್ರೈಮ್ ಡಿಪಾರ್ಟ್ಮೆಂಟ್ ಇರಲಿಲ್ಲ, ಸೈನ್ಯ ಇರಲಿಲ್ಲ, ನಚ ರಾಜನೇ ಇರಲಿಲ್ಲ, ಮಂತ್ರಿಯೂ ಇಲ್ಲ, ಎಲ್ಲರೂ ಸುಖವಾಗಿದ್ದರು. ಯಾಕೆಂದರೆ ಎಲ್ಲರೂ ಧಾರ್ಮಿಕವಾಗಿದ್ದರು. ಕೃತಯುಗದಲ್ಲಿ ರಾಜನೂ ಇಲ್ಲ, ಶಿಕ್ಷೆನೂ ಇಲ್ಲ, ಮಂತ್ರಿನೂ ಇಲ್ಲ, ಸೈನ್ಯನೂ ಇಲ್ಲ, ಪೊಲೀಸೂ ಇಲ್ಲ, ಏನೂ ಇಲ್ಲ, ಎಲ್ಲರೂ ಸುಖವಾಗಿದ್ದರು. ಎಲ್ಲರೂ ಅವರವರ ಕೆಲಸ ಮಾಡ್ತಾಯಿದ್ರು, ಇನ್ನೊಬ್ಬರ ಸುದ್ದಿಗೆ ತಂಟೆಗೆ ಹೋಗ್ತಾ ಇಲ್ಲ, ಜಗಳನೂ ಇಲ್ಲ, ಏನೂ ಇಲ್ಲ, ಎಲ್ಲ ನಡೀತಾ ಇದೆ. ಆದ್ದರಿಂದ ಧರ್ಮದ ಒಂದು ಪ್ರಯುಕ್ತ ಶಾಂತಿ ಅದು ಸಿದ್ಧವಾದದ್ದು, ಅದು ಎಲ್ಲ ಇತಿಹಾಸದಲ್ಲಿ ಅದು ಸ್ಥಾಪಿತವಾದದ್ದು. ಧರ್ಮವನ್ನು ಮಿಸ್ಯೂಸ್ ಮಾಡಿಕೊಂಡು
ಬಹಳ ಸುಲಭವಾಗಿ ಧರ್ಮವನ್ನು ಉದ್ರೇಕಿಸಿ ಅದರಿಂದ ಬೆನಿಫಿಟ್ಗೋಸ್ಕರ ಹೊರಡುವರಿಂದ ಈ ಎಲ್ಲ ಅನರ್ಥಗಳಾಗ್ತವೆ. ಇವತ್ತಿನ ಎಲ್ಲ ಕೋಮು ಗಲಭೆಯ ಹಿನ್ನೆಲೆಯಲ್ಲಿ ಇರತಕ್ಕದ್ದು ಇದೆ. ಅದರಿಂದ ಯಾವುದೇ ತಾರತಮ್ಯದಿಂದ ಜಗಳ ಅಲ್ಲ, ತಾರತಮ್ಯ ಎಲ್ಲ ಕೋಮಿನಲ್ಲಿಯೂ ಇದೆ. ಯಾವ ಕೋಮಿನಲ್ಲಿ ತಾರತಮ್ಯ ಇಲ್ಲ? ಒಂದು ಮನೆಯಲ್ಲಿ ತಾರತಮ್ಯ ಇದೆ, ತಂದೆ ತಾಯಿಗಳು ಮಕ್ಕಳಲ್ಲಿ ತಾರತಮ್ಯ ಇದೆ, ಮಕ್ಕಳಲ್ಲಿ ಮಕ್ಕಳಿಗೆ ಎಲ್ಲ ಮನೆಯಲ್ಲಿ ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಬರೋದಿಲ್ಲ. ತಂದೆ ತಾಯಿಗಳ ರೂಮಿಗೆ ಮಕ್ಕಳು ಬರಬಾರ್ದು, ನೀವು ಇಲ್ಲಿಗೆ ಹಾಕಿ ಬರ್ತಾರೆ, ನಿಮ್ಮದಾದ ರೂಮ್. ನಾವು ಒಬ್ಬೊಬ್ಬರಿಗೆ ಒಂದೊಂದು ನಿರ್ದಿಷ್ಟತೆಯನ್ನು ಕೊಡ್ತೀವಿ. ಆದ್ದರಿಂದ ವ್ಯವಸ್ಥೆ ಎಲ್ಲಿ ಉಂಟು ಅಲ್ಲಿ ತಾರತಮ್ಯ ಬೇಕು. ಎಲ್ಲಿ ತಾರತಮ್ಯ ಇಲ್ಲವೋ ಅಲ್ಲಿ ಅವ್ಯವಸ್ಥೆ ಆಗ್ತದೆ. ವ್ಯವಸ್ಥೆಗೋಸ್ಕರ ತಾರತಮ್ಯ ಎಂಬುದು ಅತ್ಯಂತ ಮುಖ್ಯವಾದದ್ದು. ಅಂತಹ ತಾರತಮ್ಯವನ್ನು ದುರುಪಯೋಗಿಸ್ತಕ್ಕಂತಹ ಪ್ರವೃತ್ತಿಯನ್ನು ನಾವು ಅದನ್ನು ನಾವು ನಿಯಂತ್ರಿಸಬೇಕು ಹೊರತು ವ್ಯವಸ್ಥೆಯನ್ನೇ ನಾವು ಇಲ್ಲ ಅಂತೇಳಿ ಹೇಳ್ತೇವೆ ಅಂದರೆ ಇನ್ನೊಂದು ವ್ಯವಸ್ಥೆ ಬರ್ತದೆ. ವ್ಯವಸ್ಥೆಯನ್ನೇ ಇಲ್ಲ ಅಂತೇಳಿ ಹೇಳಿದರೆ ಮತ್ತೊಂದು ವ್ಯವಸ್ಥೆ ಬರ್ತದೆ. ಇವತ್ತು ಜಾತಿಯನ್ನೇ ಇಲ್ಲ ಅಂತೇಳಿ ಹೇಳಿದರೆ ಹೊಸ ಜಾತಿಗಳು ಬರ್ತದೆ. ಈ ಜಾತಿ ಬೇಡ ಅಂತೇಳಿ ಹೇಳಿದರೆ ಬೇರೆ ಜಾತಿಗಳು ಬರ್ತದೆ. ಹಬ್ಬಗಳನ್ನು ಆಚರಿಸಬಾರ್ದು ಅದೆಲ್ಲ ಅರ್ಥ ಇಲ್ಲ ಅಂತೇಳಿ ಹೇಳಿದರೆ ಪಾರ್ಟಿಗಳನ್ನು ಆಚರಿಸ್ತೇವೆ ಅಷ್ಟೇ. ಹಬ್ಬಗಳು ನಿಂತು ಹೋಗಿ ಪಾರ್ಟಿಗಳು ಪ್ರಾರಂಭ ಆಗ್ತವೆ. ಹೊಸ ಹೊಸ ಪಾರ್ಟಿಗಳು, ಸ್ವೀಟ್ ಸಿಕ್ಸ್ಟೀನು, ಬರ್ಡೇ, ಇಂತಹ ಎಲ್ಲ ಪಾರ್ಟಿಗಳು. ಹಬ್ಬಗಳು ಬೇಡ ಹೇಳಿದರೆ ಪಾರ್ಟಿಗಳು ಬಂತು. ಈ ಜಾತಿ ಬೇಡ ಅಂದರೆ ಮತ್ತೊಂದು ಜಾತಿ ಬಂತು. ಯಾವ ಯಾವ ಎಷ್ಟೆಷ್ಟು ನಾವು ಜಾತಿಯನ್ನು ನಾವು ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಬೇರೆ ಬೇರೆ ಹೊಸ ಹೊಸ ಜಾತಿಗಳು ಬರುತ್ತದೆ. ಒಂದು ಪಾರ್ಟಿಯಲ್ಲಿ ಎಷ್ಟೆಷ್ಟು ವ್ಯತ್ಯಾಸ ಇದೆ. 500 ರೂಪಾಯಿ ಅವರು ಕೂತ್ಕೊಳ್ಳತಕ್ಕಂತಹ ಜಾಗವೇ ಬೇರೆ, 1,000 ರೂಪಾಯಿ ಕೊಟ್ಟವರು ಕೂತ್ಕೊಳ್ಳತಕ್ಕಂತಹ ಜಾಗವೇ ಬೇರೆ, ಇನ್ನು 10 ರೂಪಾಯಿ ಕೊಟ್ಟವರು ಕೂತ್ಕೊಳ್ಳೋ ಜಾಗವೇ ಬೇರೆ. ಎಷ್ಟೋ ಪಾರ್ಟಿಗಳಲ್ಲಿ ಕೇಳಿದ್ದೇವೆ ಆ ಡ್ರೆಸ್ಸಿನ ಆ ಮಟ್ಟದ ಡ್ರೆಸ್ ಹಾಕ್ಕೊಂಡು ಬಂದವರಿಗೆ ಮಾತ್ರ ಪ್ರವೇಶ. ಆ ಡ್ರೆಸ್ನಲ್ಲಿ ಸ್ವಲ್ಪ ಟೈ ಯಾರು ಕಟ್ಟಲಿಲ್ಲ ಹೇಳಿದರೆ ಅವರಿಗೆ ಆ ಪಾರ್ಟಿಯಲ್ಲಿ ಪ್ರವೇಶ ಇಲ್ಲ. ಟೈ ಕಟ್ಟಿದವರು ಮಾತ್ರ ಇಲ್ಲಿ ಬರಬೇಕು. ಟೈ ಕಟ್ಟದೇ ಇದ್ದವರು, ನಿರ್ದಿಷ್ಟವಾದಂತಹ ಸೂಟನ್ನು ಧರಿಸದೇ ಇದ್ದವರು ಈ ಪಾರ್ಟಿಗೆ ಬರಲಿಕ್ಕಿಲ್ಲ ಎಂಬಂತಹ ಹೊಸ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆದ್ದರಿಂದ ಈ ತಾರತಮ್ಯ ಇದು ಮೂಲಭೂತವಾಗಿರತಕ್ಕದ್ದು. ಇದನ್ನು ಈರೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಅನಾವಶ್ಯಕವಾದಂತಹ ಗುರುತಿಸುವಿಕೆಯನ್ನು ನಾವು ನಿಲ್ಲಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿದರೆ ಸಮಾಜದಲ್ಲಿ ಎಷ್ಟೋ ಒಂದು ವೈಪರೀತ್ಯಗಳನ್ನು ತಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಆಚಾರ್ಯರ ಬಗ್ಗೆ ಜನರು ತಿಳ್ಕೊಂಡಂತಹ ಈ ಭಾವನೆ, ಆಚಾರ್ಯರು ತಾರತಮ್ಯವನ್ನು ಮಾಡಿದರು ಎಂಬಂತಹ ಭಾವನೆ, ಇದು ಅತ್ಯಂತ ಅವಿಮರ್ಶೆಯ ಒಂದು ಪ್ರತಿಕ್ರಿಯೆಗಳು ಹೊರತು, ತಿಳಿಯದೇ ಮಾಡತಕ್ಕಂತಹ ಪ್ರತಿಕ್ರಿಯೆ ಹೊರತು, ತಿಳಿದವರು ಮಾಡತಕ್ಕಂತಹ ಪ್ರತಿಕ್ರಿಯೆ ಅಲ್ಲ. ಈ ದೃಷ್ಟಿಯಲ್ಲಿ ಆಚಾರ್ಯರ ತಾರತಮ್ಯದ ಒಂದು ಪ್ರತಿಪಾದನೆ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ತಾರತಮ್ಯ ಇದೆ. ಒಂದು ಕಣ್ಣು ಎರಡು ಕಣ್ಣುಗಳಲ್ಲಿ, ಬಲಗಣ್ಣು ಎಡಗಣ್ಣಿಗೆ ಸರಿಯಾಗಿಲ್ಲ, ಎಡಗಣ್ಣು ಬಲಗಣ್ಣಿನಿಗೆ ಸರಿಯಾಗಿಲ್ಲ. ಆದ್ದರಿಂದಲೇ ಹೆಬ್ಬೆಟ್ಟಿನ ಬಗ್ಗೆ ನಾವು ನಿನ್ನೆ ಹೇಳಿದೆವು, ಹೆಬ್ಬೆಟ್ಟನ್ನು ತಗೊಳ್ತಾರೆ, ಅದರಲ್ಲಿಯೂ ಕೂಡ ಎಡಗೈಯ ಹೆಬ್ಬೆಟ್ಟನ್ನೇ ತಗೊಳ್ತಾರೆ. ಅದರಲ್ಲಿಯೂ ಆಶ್ಚರ್ಯ, ಬಲಗೈಯ ಹೆಬ್ಬೆಟ್ಟು ಬೇಡ. ಯಾಕೆ ಅಂತೇಳಿ ಹೇಳಿದರೆ ಅತ್ಯಂತ ವೈಚಿತ್ರ್ಯ ಇರತಕ್ಕದ್ದು ಎಡಗೈಯ ಹೆಬ್ಬೆಟ್ಟನೇ. ಆದ್ದರಿಂದ ಎಡಗೈಯ ಹೆಬ್ಬೆಟ್ಟೇ ಬೇಕು. ಎಂಥ ವೈಚಿತ್ರ್ಯ, ಹೆಬ್ಬೆಟ್ಟದಲ್ಲಿ ಒಂದರಲ್ಲಿ ಹೇಗೆ ಮತ್ತೊಂದು ಇಲ್ಲ, ಅದರಲ್ಲಿ ಕೂಡ ಎಡಗೈಯ ಹೆಬ್ಬೆಟ್ಟು ಅತ್ಯಂತ ನಿಖರವಾದಂತಹ ವೈಚಿತ್ರ್ಯದಿಂದ ಕೊಡ್ತಕ್ಕಂಥ ಎಂಬಂತಹ ಈ ಜಗತ್ತು, ಇದು ಅತ್ಯಂತ ವೈಚಿತ್ರ ವೈವಿಧ್ಯ ತಾರತಮ್ಯದಿಂದ ಕೂಡಿದಂತಹ ಒಂದು ಅತ್ಯಂತ ಆಶ್ಚರ್ಯಕರವಾದಂತಹ ಅದ್ಭುತವಾದಂತಹ ಭಗವಂತನ ಸೃಷ್ಟಿ. ಅಂತಹ ಸೃಷ್ಟಿಯನ್ನು ನಾವು ಅದ್ಭುತ ಅಲ್ಲ ಅಂತೇಳಿ, ತಾರತಮ್ಯ ಇಲ್ಲ ಹೇಳಿದರೆ ಈ ಜಗತ್ತು ಅದ್ಭುತ ಅಲ್ಲ ಅಂತೇಳಿ ಹೇಳಿದಾಗಾಯಿತು. ತಾರತಮ್ಯ ಇಲ್ಲ ಅಂತೇಳಿ ಹೇಳಿದರೆ ಈ ಜಗತ್ತು ಆಶ್ಚರ್ಯಕರವಲ್ಲ ಅಂತೇಳಿ ಹೇಳಿದಾಗಾಯಿತು. ಆದ್ದರಿಂದ ತಾರತಮ್ಯ ಇಲ್ಲ ಹೇಳಿದರೆ ಇದರಲ್ಲಿ ವೈಜ್ಞಾನಿಕವಾಗಿ ನಾವು ಕಂಡುಕೊಳ್ಳತಕ್ಕದ್ದು ಏನೂ ಇಲ್ಲ ಅಂತೇಳಿ ಹೇಳಿದಾಗಾಯಿತು. ಆದ್ದರಿಂದ ವಿಜ್ಞಾನ ಇವತ್ತು ಪ್ರತಿಪಾದನೆ ಮಾಡತಕ್ಕದ್ದು ವೈವಿಧ್ಯವನ್ನು ಹೊರತು, ತಾರತಮ್ಯವನ್ನು ಹೊರತು ಬೇರೆ ಒಂದು ಏಕತಾನತೆಯನ್ನು ವಿಜ್ಞಾನ ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ಮುಕ್ತಿ ಆಚಾರ್ಯರು ನಿಜೋಚ್ಚ ಭಾವಂಗತಃ ಎಂಬಂತಹ ಈ ಒಂದು ತತ್ವ ಏನಿದೆ ಅದರ ಬಗ್ಗೆ ಇನ್ನಷ್ಟು ಹೇಳುವ ಒಂದು ಇರಾದೆ ಇದ್ದದರಿಂದ ಪಂಚಮರತ್ನ ಅದು ಅತ್ಯಂತ ಒಂದು ಆಕರ್ಷಕವಾದಂತಹ ರತ್ನವಾಗಿದೆ.